ದ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲ್ಲಿ ಕರೆದಿರುವಂತಹ ಹುದ್ದೆಯ ಒಂದು ಮುಂದುವರೆದ ದಿನಾಂಕವನ್ನ ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್, ಜೂನಿಯರ್ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ ಅಕೌಂಟ್ಸ್, ಹಿಂದಿ ಟ್ರಾನ್ಸ್ಲೇಟರ್ ಈ ಹುದ್ದೆಗಳಿಗೆ 27 ಜನವರಿ 2020 ಕೊನೆ ದಿನಾಂಕ ನೀಡಲಾಗಿತ್ತು. ಆದರೆ ಈಗ 6 ಫೆಬ್ರವರಿ 2020 ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಸ್ನೇಹಿತರೆ. ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ತಿಳಿಸ್ಕೊಡ್ತಾ ಇರುವಂತದ್ದು ಭಾರತದ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂತ ದ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೀತಾ ಇದ್ದು, ಈ ನೇಮಕಾತಿ ಪ್ರಕ್ರಿಯೆ ಡೀಟೇಲ್ ಆದ ಮಾಹಿತಿಯನ್ನು ನಾವು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ನಲ್ಲಿ ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ನಡೀತಾ ಇದೆ. ಇದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿರ್ತಕ್ಕಂತ ಹುದ್ದೆಗಳು ಈ ರೀತಿಯಾಗಿದೆ ಸ್ನೇಹಿತರೆ. ಒಂದನೇ ಹುದ್ದೆ ಅಸಿಸ್ಟೆಂಟ್ ಕಂಪನಿ ಸೆಕ್ರೆಟರಿ 2 ಅಂತ ಯುವರ್ ಅಲ್ಲಿ ಒಂದು ಹುದ್ದೆ ಇದೆ. ಅವು ಇವರಿಗೆ ಅಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 1/10/2019 32 ವರ್ಷ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿ ಬಂದ್ಬಿಟ್ಟು ಡಿಗ್ರಿ ಕೇಳಿದ್ದಾರೆ ಲಾ ಅಲ್ಲಿ. MBA ಆಗಿದ್ರೆ ಎಡಿಷನಲ್ ನಿಮಗೆ ಒಳ್ಳೇದಾಗುತ್ತೆ, ಅಂದ್ರೆ ಎಡಿಷನಲ್ ಆಗಿ ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ 1 ವರ್ಷದ ಸೇವಾ ಅನುಭವವನ್ನು ಕೂಡ ಇಲ್ಲಿ ಕೇಳಲಾಗಿದೆ. ಎರಡನೇ ಹುದ್ದೆ ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ ಅಂತ. ಸೊ ಇಲ್ಲಿರುವಂತಹ ಹುದ್ದೆ ಒಂದು URL ಇದೆ. ಅಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 32 ವರ್ಷ. ಎಜುಕೇಶನಲ್ ಕ್ವಾಲಿಫಿಕೇಶನ್ BE ಸಿವಿಲ್ ಅಲ್ಲಿ ಮಿನಿಮಮ್ 50% ಆದರೂ ಅಭ್ಯರ್ಥಿಗಳು ತೆಗೆದುಕೊಂಡಿರಬೇಕು. 1 ವರ್ಷದ ಸೇವಾ ಅನುಭವವನ್ನು ಕೂಡ ಇಲ್ಲಿ ಕೇಳಲಾಗಿದೆ. ಮುಂದಿನ ಹುದ್ದೆ ಅಸಿಸ್ಟೆಂಟ್ ಮ್ಯಾನೇಜರ್ ಲೀಗಲ್. ಇಲ್ಲಿರುವಂತಹ ಹುದ್ದೆ ಒಂದು. ಅಪರ್ ಏಜ್ ಲಿಮಿಟ್ 32 ವರ್ಷ. ಡಿಗ್ರಿ ಕೇಳಲಾಗಿದೆ ಎಜುಕೇಶನಲ್ ಕ್ವಾಲಿಫಿಕೇಶನ್ನು, ಅದರ ಜೊತೆಯಾಗಿ 1 ವರ್ಷದ ಸೇವಾ ಅನುಭವವನ್ನು ಕೂಡ ಇಲ್ಲಿ ಕೇಳಲಾಗಿದೆ. ಮುಂದಿನ ಹುದ್ದೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಫೀಸಿಯಲ್ ಲ್ಯಾಂಗ್ವೇಜ್. ಸೊ ಇಲ್ಲಿರುವಂತಹ ಹುದ್ದೆ ಒಂದು ಹುದ್ದೆ UR ಅಲ್ಲಿದ್ದು ಅಪರ್ ಏಜ್ ಲಿಮಿಟ್ 32 ವರ್ಷ. ಸೊ ಇಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಅನ್ನ ಕೇಳಿದ್ದಾರೆ ಸ್ಪೆಷಲಿ ಹಿಂದಿಯಲ್ಲಿ. ಮಿನಿಮಮ್ 50% ಆದರೂ ಪಡೆದುಕೊಂಡಿರಬೇಕು ಅಭ್ಯರ್ಥಿಗಳು. ಅದರ ಜೊತೆಯಾಗಿ 1 ವರ್ಷದ ಸೇವಾ ಅನುಭವವನ್ನು ಕೂಡ ಇಲ್ಲಿ ಕೇಳಲಾಗಿದೆ. ಮುಂದಿನ ಹುದ್ದೆ ಮ್ಯಾನೇಜ್ಮೆಂಟ್ ಟ್ರೈನಿ HR. ಒಂದು ಹುದ್ದೆ UR ಅಲ್ಲಿದ್ದು ಅಪರ್ ಏಜ್ ಲಿಮಿಟ್ 30 ವರ್ಷ. ಸೊ MBAನ್ನ ಕೇಳಲಾಗಿದೆ ಸ್ಪೆಷಲಿ HR ಅಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಮುಂದಿನ ಹುದ್ದೆ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಟ್ರೈನಿ. ಸೊ 10 ಹುದ್ದೆಗಳು ಇದ್ದಾವೆ. ಸೊ ಈ 10 ಹುದ್ದೆಗಳನ್ನು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. 1 ST ಅಲ್ಲಿ, 3 OBC ಅಲ್ಲಿ ಇದ್ದಾವೆ, 1 EWS ಇಲ್ಲಿದ್ದು, 5 UR ಅಲ್ಲಿ ಇದ್ದಾವೆ ಸ್ನೇಹಿತರೆ. ಇವರಿಗೆ ಅಪ್ಪರ್ ಏಜ್ ಲಿಮಿಟ್ 30 ವರ್ಷ. MBA ಕೇಳಿದ್ದಾರೆ ಇದಕ್ಕೆ, ಎಜುಕೇಷನಲ್ ಕ್ವಾಲಿಫಿಕೇಶನು, ಇದಕ್ಕೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಅನ್ನ ಕೇಳಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ಹುದ್ದೆ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಟ್ರೈನಿ ಅಕೌಂಟ್ಸ್. ಸೊ ಇಲ್ಲಿರುವಂತಹ ಹುದ್ದೆಗಳು 10. SC ಅಲ್ಲಿ 1, OBC ಅಲ್ಲಿ 3, EWS ಅಲ್ಲಿ 1, UR ಅಲ್ಲಿ 5 ಹುದ್ದೆಗಳು. ಇವರಿಗೆ ವಯೋಮಿತಿ 30 ವರ್ಷ ಕಾಯ್ದಿರಿಸಲಾಗಿದೆ. ಇಲ್ಲಿ CA ಕೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಪೋಸ್ಟ್ ಗ್ರಾಜ್ಯುಯೇಟ್ ಕೂಡ ಇಲ್ಲಿ ಕಾಮರ್ಸ್ ಅಲ್ಲಿ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಮುಂದಿನ ಹುದ್ದೆ ಬಂದ್ಬಿಟ್ಟು ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್. ಸೊ ಇಲ್ಲಿ 20 ಹುದ್ದೆಗಳಿದ್ದು, ಸೊ SC ಅಲ್ಲಿ 3, ST ಅಲ್ಲಿ 1, OBC ಅಲ್ಲಿ 4, EWS ಅಲ್ಲಿ 2, UR ಅಲ್ಲಿ 11. ಸೊ ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 27 ವರ್ಷ. ಸೊ ಎಜುಕೇಷನಲ್ ಕ್ವಾಲಿಫಿಕೇಶನ್ನು BSc ಕೇಳಿದ್ದಾರೆ, ಸ್ಪೆಷಲಿ ಅಗ್ರಿಕಲ್ಚರಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಮಿನಿಮಮ್ ಅಗ್ರಿಗೇಟ್ 50% ಆದರೂ ತೆಗೆದುಕೊಂಡಿರಬೇಕು. ಅದೇ ರೀತಿಯಾಗಿ SC ST ಆಮೇಲೆ ಫಿಸಿಕಲಿ ಚಾಲೆಂಜ್ಡ್ ಕ್ಯಾಂಡಿಡೇಟ್ಸ್ಗಳಿಗೆ 45% ಇಲ್ಲಿ ಕಾಯ್ದಿರಿಸಲಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ಹುದ್ದೆ ಬಂದ್ಬಿಟ್ಟು ಜೂನಿಯರ್ ಅಸಿಸ್ಟೆಂಟ್ ಜನರಲ್ ಅಂತ. ಇಲ್ಲಿ 14 ಹುದ್ದೆಗಳು ಇದೆ ಸ್ನೇಹಿತರೆ. SC ಅಲ್ಲಿ 1 ಹುದ್ದೆ, ST ಅಲ್ಲಿ 1 ಹುದ್ದೆ, OBC ಅಲ್ಲಿ 3 ಹುದ್ದೆಗಳು, EWS ಅಲ್ಲಿ 1, 8 ಹುದ್ದೆಗಳು, UR ಅಲ್ಲಿ ನೋಡಬಹುದು. ಇವರಿಗೆ ಎಜುಕೇಷನಲ್ ಹುದ್ದೆಯ ಒಂದು ವಯೋಮಿತಿ 27 ವರ್ಷ ಕಾಯ್ದಿರಿಸಲಾಗಿದೆ. ಎಜುಕೇಷನಲ್ ಕ್ವಾಲಿಫಿಕೇಶನ್ BSc ಕೇಳಿದ್ದಾರೆ, ಅಗ್ರಿಕಲ್ಚರ್ ಅಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಮುಂದಿನ ಹುದ್ದೆ ಜೂನಿಯರ್ ಅಸಿಸ್ಟೆಂಟ್ ಅಂತ. ಸೊ ಇಲ್ಲಿ 15 ಹುದ್ದೆಗಳು ಇದಾವೆ ಸ್ನೇಹಿತರೆ. ಸೊ 2 ಹುದ್ದೆಗಳು SC ಅಲ್ಲಿ ಇದ್ದು, 1 ಹುದ್ದೆ ST ಅಲ್ಲಿ ಇದೆ, OBC ಅಲ್ಲಿ 3 ಹುದ್ದೆಗಳು ನೋಡಬಹುದು ಸ್ನೇಹಿತರೆ. ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 27 ವರ್ಷ. ಸೊ ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಶನ್ BCOM ಅನ್ನ ಕೇಳಿದ್ದಾರೆ, ಮಿನಿಮಮ್ 50% ಆದರೂ ತೆಗೆದುಕೊಂಡಿರಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ಹುದ್ದೆ ಹಿಂದಿ ಟ್ರಾನ್ಸ್ಲೇಟರ್. ಒಂದು ಹುದ್ದೆ ಇದೆ UR ಅಲ್ಲಿ, ಅಪ್ಪರ್ ಏಜ್ ಲಿಮಿಟ್ 27 ವರ್ಷ. ಗ್ರಾಜ್ಯುಯೇಟ್ ಅನ್ನ ಗ್ರಾಜ್ಯುಯೇಷನ್ ಅನ್ನ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ, ವಿದ್ಯಾರ್ಹತೆಯನ್ನ.
ಇನ್ನು ವೇತನ ಶ್ರೇಣಿ ನೋಡೋದಾದ್ರೆ ಈ ರೀತಿಯಾಗಿದೆ ಸ್ನೇಹಿತರೆ. ಅಸಿಸ್ಟೆಂಟ್ ಕಂಪನಿ ಸೆಕ್ರೆಟರಿ 2 ಅವರಿಗೆ ಸೊ 40,000 ಹಿಡಿದು 140,000 ಜೊತೆಗೆ ಐಡಿಎನ ಕೂಡ ನೀಡಲಾಗುವುದು. ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ ಅವರಿಗೆ 40,000 ಹಿಡಿದು 140,000 ಇರುತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ ಲೀಗಲ್ ಅವರಿಗೆ 40,000 ಹಿಡಿದು 140,000 ಇರುತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ ಆಫಿಷಿಯಲ್ ಲ್ಯಾಂಗ್ವೇಜ್ ಇವರಿಗೆ 40,000 ಇರುತ್ತೆ. ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಟ್ರೈನಿ ಎಚ್ ಆರ್ ಅಲ್ಲಿ 30,000 ಹಿಡಿದು 120,000 ಇರುತ್ತೆ. ಮ್ಯಾನೇಜ್ಮೆಂಟ್ ಟ್ರೈನಿ ಇವರಿಗೂ ಕೂಡ 30,000 ಹಿಡಿದು 120,000 ಇರುತ್ತೆ. ಮ್ಯಾನೇಜ್ಮೆಂಟ್ ಟ್ರೈನಿ ಅಕೌಂಟ್ಸ್ ಅಲ್ಲಿ 30,000 ಹಿಡಿದು 120,000 ಇರುತ್ತೆ ಸ್ನೇಹಿತರೆ. ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್ ಇವರಿಗೆ 22,000 ಹಿಡಿದು ಸೊ 90,000 ಇಲ್ಲಿ ನೋಡಬಹುದು ಸ್ನೇಹಿತರೆ. ಜೂನಿಯರ್ ಅಸಿಸ್ಟೆಂಟ್ ಅಕೌಂಟ್ ಅಲ್ಲಿ 22,000 ಇಲ್ಲಿ ನೋಡಬಹುದು. ಜೂನಿಯರ್ ಅಸಿಸ್ಟೆಂಟ್ ಜನರಲ್ ಅಲ್ಲಿ 22,000 ಹಿಡಿದು 90,000 ನೋಡಬಹುದು. ಹಿಂದಿ ಟ್ರಾನ್ಸ್ಲೇಟರ್ಗೆ 22,000 ಹಿಡಿದು 90,000 ನಾವು ನೋಡಬಹುದು ಸ್ನೇಹಿತರೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ 12 ಕಾಲ ಪ್ರೊಬೇಷನರಿ ಪಿರಿಯಡ್ ಇರುತ್ತೆ ಸ್ನೇಹಿತರೆ. ಅಂದರೆ 12 ಒಂದು ವರ್ಷದವರೆಗೂ ನಿಮ್ಮದೇ ಪ್ರೊಬೇಷನರಿ ಪಿರಿಯಡ್ ಇರುತ್ತೆ ಸ್ನೇಹಿತರೆ. ಅದಾದ ನಂತರ ಕನ್ಫರ್ಮೇಷನ್ ಮಾಡ್ಕೊತಾರೆ. ಅದಾದ ನಂತರದಲ್ಲಿ ಸರ್ವಿಸ್ ಬಾಂಡನ್ನು ಅವ್ರು ಮಾಡ್ಕೊತಾರೆ. ನೀವು ಅರ್ಹ ಅಭ್ಯರ್ಥಿಗಳೇನಿದ್ದಾರಲ್ಲ ಸೆಲೆಕ್ಟ್ ಆದ ನಂತರದಲ್ಲಿ ಸೊ ಟ್ರೈನಿಂಗ್ ನಂತರದಲ್ಲಿ 3 ಕಾಲ ನಾನು ಅಲ್ಲಿ ಸೇವೆ ಸಲ್ಲಿಸ್ತೇನೆ ಅಂತ ಒಂದು ಅಗ್ರಿಮೆಂಟ್ ಬಾಂಡನ್ನು ಅವರು ಮಾಡ್ಕೊತಾರೆ ಸ್ನೇಹಿತರೆ. ನೀವು ವಯೋಮಿತಿ ನೋಡೋದಾದರೆ ಮಿನಿಮಮ್ 18 ಇರುತ್ತೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಪೋಸ್ಟ್ ವೈಸ್ ಇವರು ನೀಡ್ತಿದ್ದಾರೆ, ಒಂದ್ಸರಿ ನೋಡ್ಕೊಂಬಿಡಿ. ಈ ಏಜ್ ಲಿಮಿಟ್ ಅಲ್ಲೂ ಕೂಡ ರಿಲ್ಯಾಕ್ಸೇಷನ್ಸ್ ಅನ್ನ ನೀಡಲಾಗುವುದು. ಸ್ಕೆಡ್ಯೂಲ್ಡ್ ಕಾಸ್ಟ್ ಅವರಿಗೆ 5 ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ರೀತಿಯಾಗಿ ಓಬಿಸಿ ಕ್ಯಾಂಡಿಡೇಟ್ಸ್ ಗಳಿಗೆ, ನಾನ್ ಕ್ರಿಮಿ ಲೇಯರ್ ಹೊಂದಿದಂತಹ ಅಭ್ಯರ್ಥಿಗಳಿಗೆ 3 ರಿಯಾಯಿತಿ ಕೂಡ. ಪಿಡಬ್ಲ್ಯೂಡಿ ಕ್ಯಾಂಡಿಡೇಟ್ಸ್ಗೆ 10, ಎಕ್ಸ್ ಸರ್ವಿಸ್ ಮನ್ಗೆ 3 ಸೊ ಈ ರೀತಿಯಾಗಿ ನೀಡಲಾಗುವುದು. ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಜನರಲ್ ಅವರಿಗೆ EWS ಮತ್ತೆ OBC ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಫೀಸು 750 ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇಂಟಿಮೇಷನ್ ಚಾರ್ಜ್, ನಿಮ್ಮ ಮೇಲ್ ಮುಖಾಂತರ ಇಂಟಿಮೇಷನ್ಗಳನ್ನು ನೀಡ್ತಾರಲ್ಲ ಅದಕ್ಕೋಸ್ಕರ 250 ಇರುತ್ತೆ. ಟೋಟಲ್ ಬಂದ್ಬಿಟ್ಟು 1,000 ಇರುತ್ತೆ ಸ್ನೇಹಿತರೆ. ಇನ್ನು SC ST ಎಕ್ಸ್ ಸರ್ವಿಸ್ ಮ್ಯಾನ್ PWD ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಯಾವುದು ಇರೋದಿಲ್ಲ. ಆದರೆ ನಿಮಗೆ ಇನ್ಫಾರ್ಮೇಷನನ್ನು ನೀಡಲಾಗುವುದು, ಅದಕ್ಕೋಸ್ಕರ 250 ನೀವು ಭರಿಸಬೇಕಾಗತ್ತೆ. ಇಲ್ಲಿ ಟೋಟಲ್ ಬಂದ್ಬಿಟ್ಟು 250 ಇರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಅಪ್ಲಿಕೇಶನ್ ಅನ್ನ ಹಾಕಿದ ನಂತರದಲ್ಲಿ ಪೇಮೆಂಟ್ ಏನಿದೆ ಇಲ್ಲ, ಇದು ಆನ್ಲೈನ್ ಮೋಡ್ ಇರುತ್ತೆ ಸ್ನೇಹಿತರೆ. ಅಂದ್ರೆ ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಫೀಸ್ ಏನಿದೆ ಇಲ್ಲ ಅದನ್ನ ಭರಿಸಬೇಕು ಸ್ನೇಹಿತರೆ. ಅರ್ಹ ಅಭ್ಯರ್ಥಿಗಳು www.covt.org.in ಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕುವಲ್ಲಿಗೆ ಪ್ರಾರಂಭವಾಗುವಂತ ದಿನಾಂಕ 2/1/2020 ಇರುತ್ತೆ ಸ್ನೇಹಿತರೆ. ಜನವರಿ 2 ಇರುತ್ತೆ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ತಮ್ಮ ಯೂಸ್ ಮಾಡ್ತಕ್ಕಂತಹ ಮೊಬೈಲ್ ನಂಬರು ಮತ್ತು ಇಮೇಲ್ IDಯನ್ನು ನೀಡೋದು ಒಂದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಇಂಟಿಮೇಷನ್ಗಳು ಅದ್ರ ಮೂಲಕನೇ ನಿಮಗೆ ಬರುತ್ತೆ, ಅದಕ್ಕೋಸ್ಕರ ನೀವು ಯೂಸ್ ಮಾಡ್ತಕ್ಕಂತಹ ಇಮೇಲ್ IDಮತ್ತು ಮೊಬೈಲ್ ನಂಬರ್ನ ನೀಡಬೇಕಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಇದಕ್ಕೆ ಎಕ್ಸಾಮಿನೇಷನ್ ಕೂಡ ನಡೆಸಲಾಗುವುದು ಸ್ನೇಹಿತರೆ. ಈ ಎಕ್ಸಾಮಿನೇಷನ್ಗೆ ಸೆಲೆಕ್ಟ್ ಮಾಡಲಿಕ್ಕೆ ಸಿಟಿಗಳು ಈ ರೀತಿಯಾಗಿದ್ದಾವೆ: ಮುಂಬೈ, ಹೈದರಾಬಾದ್, ನ್ಯೂ ದೆಲ್ಲಿ, ಚೆನ್ನೈ, ಕೋಲ್ಕತ್ತಾ, ಬೆಂಗಳೂರು, ಅಹಮದಾಬಾದ್, ಪಾಟ್ನಾ. ಸೊ ಇವುಗಳಲ್ಲಿ ಯಾವುದಾದ್ರೂ ಸಿಟಿನ ನೀವು ಚೂಸ್ ಮಾಡ್ಕೊಂಬಿಡಿ. ಆಮೇಲೆ ಎಕ್ಸಾಮಿನೇಷನ್ನು MCQs ಇರುತ್ತೆ ಸ್ನೇಹಿತರೆ. ಅಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಿರುತ್ತೆ. 120 ಕ್ವಶನ್ಸ್ಗಳು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಿರುತ್ತೆ. ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ 1 ಅಂಕವನ್ನು ನೀಡಲಾಗುವುದು. ತಪ್ಪಾದ ಉತ್ತರಕ್ಕೆ 0.25 ಅಂಕವನ್ನು ಡಿಡಕ್ಷನ್ ಮಾಡಲಾಗುತ್ತೆ ಸ್ನೇಹಿತರೆ. ಸೊ ಇನ್ನು ಈ ಕ್ವಶನ್ ಪೇಪರ್ ಈ ರೀತಿಯಾಗಿರುತ್ತೆ, 5 ಭಾಗಗಳಾಗಿ ವಿಭಾಗಿಸಲಾಗಿರುತ್ತೆ. ಸೊ ಫಸ್ಟ್ನೇದು ಜನರಲ್ ಇಂಗ್ಲಿಷ್, ಅದಾದ ನಂತರದಲ್ಲಿ ರೀಸನಿಂಗ್ ಇರುತ್ತೆ. ಜನರಲ್ ಇಂಗ್ಲಿಷ್ನಿಂದ 15 ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ರೀಸನಿಂಗಲ್ಲೂ ಕೂಡ 15 ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಇನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಥರ್ಡ್ ಪಾರ್ಟಲ್ಲಿ ನಾವು ನೋಡಬಹುದು, ಇದರಲ್ಲಿ ಕೂಡ 15 ಕ್ವಶನ್ಸ್ಗಳನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ಜನರಲ್ ನಾಲೆಜ್ ರಿಲೇಟೆಡ್ ಆಗಿ ಕ್ವಶನ್ಸ್ಗಳು 15 ಕ್ವಶನ್ಸ್ಗಳನ್ನು ನಾವಿಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸೊ ಅದೇ ರೀತಿಯಾಗಿ ಸಬ್ಜೆಕ್ಟ್ ನಾಲೆಜ್ ರಿಲೇಟೆಡ್ 60 ಪ್ರಶ್ನೆಗಳನ್ನು ನಾವು ಈ ಕ್ವಶನ್ ಪೇಪರಲ್ಲಿ ನೋಡಬಹುದು ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಈ ರಿಕ್ರೂಟ್ಮೆಂಟ್ ಕುರಿತಾಗಿ ಡೀಟೇಲ್ ಆದ ಮಾಹಿತಿ. ಈ ಮಾಹಿತಿಯ
ಒಂದು ನೋಟಿಫಿಕೇಶನ್ ಅನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೇವೆ. ಸರಿಯಾಗಿ ಓದ್ಕೊಂಡ್ಬಿಟ್ಟು ನೀವು ಅರ್ಹರಾಗಿದ್ರೆ ಅಪ್ಲಿಕೇಶನ್ ಅನ್ನು ಹಾಕಿ, ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ರೆ ಅವ್ರಿಗೂ ಕೂಡ ಈ ವಿಷಯವನ್ನು ತಿಳಿಸಿ ಅವ್ರಿಗೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಹಾಯ ಮಾಡಿ. ಥ್ಯಾಂಕ್ ಯು.